ಸತ್ತಂತಹ ಸಂತ್ರಸ್ತೆಗೇನೆ ನ್ಯಾಯ ಕೊಡಿಸೋದಕ್ಕೆ ಸರ್ಕಾರವೇ ಬೀದಿಗಿಳಿದ್ರೆ, ಮುಖ್ಯಮಂತ್ರಿನೇ ಬೀದಿಗಿಳಿದು ಪ್ರೊಟೆಸ್ಟ್ ಮಾಡಿದ್ರೆ ಏನಾಗುತ್ತೆ ಹೇಳಿ? ಇಲ್ಲಿ ಎವಿಡೆಂಟ್ಲಿ ಗೊತ್ತಾಗುತ್ತೆ ತಮ್ಮ ರಾಜ್ಯ ಸರ್ಕಾರದ ಮೇಲಿರುವಂತಹ ಆರೋಪವನ್ನ ಸಿಬಿಐ ಮೇಲೆ ಎತ್ತ ಹಾಕ್ಬೇಕು, ಸಿಬಿಐ ಮೇಲೆ ಗೂಬೆ ಕೂರಿಸ್ಬೇಕು ಅನ್ನೋದು ಎವಿಡೆಂಟ್ಲಿ ಗೊತ್ತಾಗುತ್ತೆ. ಕೇವಲ ಸಿಬಿಐ ಮೇಲೆ ಮಾತ್ರ ಅಲ್ಲ, ಕೇಂದ್ರದ ಮೇಲೆ ಆರೋಪ ಹೊರಿಸ್ಬೇಕು ಅನ್ನೋದು ಇವರ ಹಿಡನ್ ಅಜೆಂಡಾ ಆಗಿದೆ. ಈ ಪ್ರಕರಣದ ಸಂತ್ರಸ್ತಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಕಳಕಳಿ ಇರಲಿಲ್ವಾ? ನಮಸ್ಕಾರ ವೀಕ್ಷಕರೇ, ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಜ್ಯೋತಿ ದಫೆದಾರ್. ಒಂದು ರಾಜ್ಯದಲ್ಲಿ ವೈದ್ಯ ಮೇಲೆ ಭೀಕರವಾಗಿ ಅತ್ಯಾಚಾರವಾಗಿ ಕೊಲೆಯಾಗಿದೆ. ಇಂಥ ಟೈಮ್ನಲ್ಲಿ ರಾಜ್ಯ ಸರ್ಕಾರ ಏನು ಮಾಡಬೇಕು ಹೇಳಿ? ಅಲ್ಲಿನ ಮಹಿಳೆಯರಿಗೆ ಸುರಕ್ಷತೆಯನ್ನು ಕೊಡಬೇಕು, ಅದರ ಬಗ್ಗೆ ಆ ಒಂದು ಜವಾಬ್ದಾರಿ ಇರಬೇಕು. ಆದರೆ ಸತ್ತಂತಹ ಸಂತ್ರಸ್ತೆಗೇನೆ ನ್ಯಾಯ ಕೊಡಿಸೋದಕ್ಕೆ ಸರ್ಕಾರವೇ ಬೀದಿಗಿಳಿದ್ರೆ, ಮುಖ್ಯಮಂತ್ರಿನೇ ಬೀದಿಗಿಳಿದು ಪ್ರೊಟೆಸ್ಟ್ ಮಾಡಿದ್ರೆ ಏನಾಗುತ್ತೆ ಹೇಳಿ? ಕೇಳೋಕೊಂದು ರೀತಿ ಆಕ್ವರ್ಡ್ ಅನ್ಸುತ್ತಲ್ವಾ? ಎಸ್, ಎಕ್ಸಾಕ್ಟ್ಲಿ ಪಶ್ಚಿಮ ಬಂಗಾಳದಲ್ಲೂ ಕೂಡ ಆಗಿರೋದು ಇದೆ. ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಬೀದಿಗಿಳಿದು ಪ್ರತಿಭಟನೆ ಮಾಡೋದ್ರ ಮೂಲಕ ಹೊಸ ಡ್ರಾಮಾನ ಶುರು ಹಚ್ಚಿಕೊಂಡಿದ್ದಾರೆ. ಕೋಲ್ಕತ್ತಾದಲ್ಲಿ ಟ್ರೇನಿ ಡಾಕ್ಟರ್ ಮೇಲೆ ನಡೆದಂತಹ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವನ್ನು ಅದ್ಯಾವಾಗ ಸಿಬಿಐ ಕೈಗೆತ್ಕೊಳ್ತೋ ಆಗಿನಿಂದ ಮಮತಾ ಬ್ಯಾನರ್ಜಿ ಹೊಸ ಡ್ರಾಮಾ ಶುರು ಹಚ್ಚಿಕೊಂಡಿದ್ದಾರೆ. ಸಿಬಿಐಗೇನೆ ಡೆಡ್ ಲೈನ್ ಕೊಟ್ಟಿದ್ದು, ಆರ್ಜಿಕಾರ್ ಕಾಲೇಜ್ನಲ್ಲಿ ನಡೆದಂತಹ ಒಂದು ಅತ್ಯಾಚಾರ ಪ್ರಕರಣದ ಆರೋಪಿ ಏನಿದ್ದಾನೆ ಅವನನ್ನೇ ಗಲ್ಲಿಗೇರಿಸಿ ಅಂತ ಹೇಳಿ ಸಿಬಿಐಗೆ ತಾಕೀತ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ತಾವೇನೇ ಪ್ರತಿಭಟನೆಗೆ ಕುಳಿತುಕೊಳ್ಳೋ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಆಗಸ್ಟ್ 17 ಪ್ರತಿಭಟನೆ, ಆಗಸ್ಟ್ 18 ಎಲ್ಲ ಬ್ಲಾಕ್ಗಳಲ್ಲೂ ಡೆಮೋನ್ಸ್ಟ್ರೇಷನ್, ಆಗಸ್ಟ್ 19 ಆರೋಪಿಗೆ ಗಲ್ಲು ಶಿಕ್ಷೆ ಕೊಡಿಸ್ಬೇಕು ಅಂತ ಹೇಳಿ ಕಾರ್ಯಕ್ರಮವನ್ನು ಮಾಡ್ತೀನಿ ಅಂತ ಇಷ್ಟುದ್ದ ಲಿಸ್ಟ್ನೇ ಹಾಕ್ಕೊಂಡಿದ್ದಾರೆ. ಇಲ್ಲಿ ರಾಜ್ಯದ ಚೀಫ್ ಮಿನಿಸ್ಟರ್ ಮಮತಾ ಬ್ಯಾನರ್ಜಿ ಪ್ರೊಟೆಸ್ಟ್ ಏನು ಮಾಡೋಕೆ ಹೊರಟಿದಾರಲ್ಲ, ಇಲ್ಲಿ ಎವಿಡೆಂಟ್ಲಿ ಗೊತ್ತಾಗುತ್ತೆ ತಮ್ಮ ರಾಜ್ಯ ಸರ್ಕಾರದ ಮೇಲಿರುವಂತಹ ಆರೋಪವನ್ನು ಸಿಬಿಐ ಮೇಲೆ ಎತ್ತ ಹಾಕಬೇಕು, ಸಿಬಿಐ ಮೇಲೆ ಗೂಬೆ ಕೂರಿಸ್ಬೇಕು ಅನ್ನೋದು ಎವಿಡೆಂಟ್ಲಿ ಗೊತ್ತಾಗುತ್ತೆ. ಹಾಗೇನೆ ಕೇಂದ್ರದ ಮೇಲೆ ಗೂಬೆ ಕೂರಿಸ್ಬೇಕು, ಕೇವಲ ಸಿಬಿಐ ಮೇಲೆ ಮಾತ್ರ ಅಲ್ಲ, ಕೇಂದ್ರದ ಮೇಲೆ ಆರೋಪ ಹೊರಿಸ್ಬೇಕು ಅನ್ನೋದು ಇವರ ಹಿಡನ್ ಅಜೆಂಡಾ ಆಗಿದೆ. ಒಂದು ಕಡೆ ಡೆಡ್ ಲೈನು, ಮತ್ತೊಂದು ಕಡೆ ಡೆಡ್ ಲೈನ್ಗೂ ಮುಂಚೆ ಒಂದಿನ ಪ್ರೊಟೆಸ್ಟು. ಒಂದು ವಿಚಾರನ ನೀವಿಲ್ಲಿ ಗಮನಿಸಬೇಕು ವೀಕ್ಷಕರೇ ಸೂಕ್ಷ್ಮವಾಗಿ. ಕೋಲ್ಕತ್ತಾ ಪೊಲೀಸರು ಯಾವಾಗ ಈ ಪ್ರಕರಣದ ವಿಚಾರಣೆಯನ್ನು ನಡೆಸ್ತಿರ್ತಾರೆ ಆಗ ದೀದಿಗೆ ಯಾವುದೇ ರೀತಿ ಅರ್ಜೆನ್ಸಿ ಇರಲಿಲ್ವಾ? ಈ ಪ್ರಕರಣದ ಸಂತ್ರಸ್ತಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಕಳಕಳಿ ಇರಲಿಲ್ವಾ? ಮೊದಲೇನೆ ಕೋಲ್ಕತ್ತಾದಲ್ಲಿ ವೈದ್ಯೆಯ ರೇಪ್ ಆ್ಯಂಡ್ ಮರ್ಡರ್ ಕೇಸ್ನಿಂದ ಕೋಲ್ಕತ್ತಾ ಧಗಧಗ ಅಂತ ಹೊತ್ತುರಿತಾ ಇದೆ. ಇಂಥ ಟೈಮ್ನಲ್ಲಿ ಪಾಪ ಅಲ್ಲಿರುವಂತಹ ಡಾಕ್ಟರ್ಸ್ಗಳು ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ಆಸ್ಪತ್ರೆ ಮುಂಭಾಗದಲ್ಲಿ. ಆದರೆ ಈ ಸಮಯದಲ್ಲಿ ಒಂದು ಗುಂಪೊಂದು ಬಂದು ಡಾಕ್ಟರ್ಸ್ ಮೇಲೆ, ಪ್ರತಿಭಟನಾ ನಿರತ ವೈದ್ಯರ ಮೇಲೆ ಮನಸ್ಸಿಗೆ ಬಂದಂತೆ ಹಲ್ಲೆ ಮಾಡಿದ್ದಾರೆ. ಸಿಕ್ಕ ಸಿಕ್ಕ ವಸ್ತುಗಳನ್ನು ಧ್ವಂಸ ಮಾಡಿದ್ದಾರೆ. ಅಷ್ಟೇ ಅಲ್ಲ ವೀಕ್ಷಕರೇ, ಆಸ್ಪತ್ರೆಯ ಕಟ್ಟಡದ ಒಳಗೆ ಹೋಗಿದ್ದಾರೆ. ಎಲ್ಲಿ ಸೆಮಿನಾರ್ ಹಾಲಲ್ಲಿ ವೈದ್ಯೆಯ ಮೇಲೆ ಅತ್ಯಾಚಾರ ಆಯಿತೋ ಆ ಸ್ಥಳಕ್ಕೂ ಕೂಡ ನುಗ್ಗುವಂತಹ ಪ್ರಯತ್ನ ಮಾಡಿದ್ದಾರೆ. ಇನ್ನು ಇಲ್ಲಿ ನೀವು ತಿಳ್ಕೊಳ್ಬೇಕಾದ ವಿಚಾರ ಅಂದ್ರೆ, ಕೆಲವೊಂದು ಸೋರ್ಸ್ಗಳ ಪ್ರಕಾರ ಈ ಮಾಬ್ಸ್ಗಳನ್ನ, ಈ ಗೂಂಡಾಗಳನ್ನ ಬಿಟ್ಟಿದ್ದು ನನ್ ಅದರ್ ದೆನ್ ಮಮತಾ ಬ್ಯಾನರ್ಜಿ ಸರ್ಕಾರ ಅನ್ನೋ ಆರೋಪ ಕೂಡ ಇದೆ. ಇನ್ನೊಂದ್ ಕಡೆ ಕೋಲ್ಕತ್ತಾ ಪೊಲೀಸರ ದರ್ಪ ನೋಡಿ, ಲೇಡಿ ಡಾಕ್ಟರ್ ಒಬ್ರು ವೈದ್ಯ ಮೇಲೆ ಆದಂತಹ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ವಿರುದ್ಧ ಟ್ವೀಟ್ ಮಾಡಿದ್ರು. ಆ ಟ್ವೀಟ್ನ ಡಿಲೀಟ್ ಮಾಡಿ, ಅಷ್ಟೇ ಅಲ್ಲ ಪೊಲೀಸ್ ಸ್ಟೇಷನ್ಗೆ ಬಂದು ಭೇಟಿ ನೀಡಿ ಅಂತ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರಂತೆ. ಇಲ್ಲಿ ಪೊಲೀಸರ ಹಿಪೋಕ್ರಸಿ ಬಟಾಬೈಲಾಗಿದೆ. ಓವರ್ಆಲ್ ಆಗಿ ಇಲ್ಲಿ ಡ್ಯೂಟಿ ಮೇಲಿರೋ ವೈದ್ಯ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಆಗಿದೆ, ಎರಡೂ ಕೂಡ ಖಂಡನೀಯ. ಅದು ವೈದ್ಯ ಮೇಲೇನೆ ಆಗಿರ್ಬೋದು ಅಥವಾ ಯಾವುದೇ ಮಹಿಳೆ ಮೇಲೆ ಆದರೂ ಕೂಡ ಅದು ಖಂಡನೀಯ. ಇಂಥ ಸಮಯದಲ್ಲಿ ರಾಜ್ಯ ಸರ್ಕಾರ ಏನು ಮಾಡಬೇಕು ಅಂತ ಅಂದರೆ, ಮೊದಲು ಆರೋಪಿಗೆ ಶಿಕ್ಷೆ ಕೊಡೋದ್ರತ್ತ ನೋಡಬೇಕು, ಹಾಗೆ ಮಹಿಳೆಯರಿಗೆ ಸುರಕ್ಷತೆ ಕೊಡೋದು ರಾಜ್ಯ ಸರ್ಕಾರದ ಮೊದಲ ಆದ್ಯತೆ ಆಗಬೇಕು. ಅದು ಬಿಟ್ಟು ಪೊಲಿಟಿಕಲ್ ಬ್ಲೇಮ್ ಗೇಮ್ ಮಾಡಿಕೊಡ್ದು ಮಮತಾ ಸರ್ಕಾರ. ಕ್ಲಿಯರ್ಲಿ ನಾನು ಯಾಕಿದ್ದು ಪೊಲಿಟಿಕಲ್ ಬ್ಲೇಮ್ ಗೇಮ್ ಅನ್ನೋದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ಆಗ್ತಾ ಇರೋದು ಅದೇ ಇಲ್ಲಿ. ಸೊ ಟೋಟಲ್ ಆಗಿ ಮಮತಾ ಬ್ಯಾನರ್ಜಿಯವರು ಹೊಸ ದಾಳ ಉರುಳಿಸಿದ್ದಾರೆ, ತಮ್ಮ ಸರ್ಕಾರದ ವೈಫಲ್ಯಗಳನ್ನು ಮರೆಮಾಚಿಕೊಳ್ಳೋದಕ್ಕೆ ಹೊಸ ಡ್ರಾಮಾ ಶುರು ಮಾಡ್ಕೊಂಡಿದ್ದಾರೆ.